ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವಣ್ಣನವರ ಕೆಲವೊಂದು ಸೂತ್ರಗಳನ್ನು ನಾವು ನೀವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ನಾನು ಚರ್ಚಿಸ್ತಾ ಇದ್ದೇನೆ ವಿಶೇಷವಾಗಿ ತಮ್ಮೊಂದಿಗೆ. ಹಾಗಿದ್ರೆ ಇವತ್ತು ಕೊನೆಯ ಒಂದು ಸೂತ್ರ ಏನಪ್ಪ ಅಂತಂದ್ರೆ, ಇದಿರು ಹಳಿಯಲು ಬೇಡ. ಯಾರ್ದರ ಮುಂದೆ ಏನಾರ ಹೇಳೋದಿದ್ರೆ ಅವ್ರ ಮುಖಕ್ಕೆ ಹೊಡೆದಂಗೆ ಮಾತಾಡೋದು ಅಂತ ಹೇಳ್ತಾರೆ ಆಡು ಭಾಷೆ ಒಳಗೆ. ಅವ್ರ ಮುಂದೆನ ಅವ್ರನ್ನ ಬೈಯೋದು, ಅವ್ರ ಮುಂದೆನ ಅವರನ್ನು ತೆಗಳೋದು ಮಾಡುವಂಥದ್ದು ಇದಿರು ಹಳಿಯಲು ಬೇಡ. ಇದು ಬಸವಣ್ಣನವರ ಏಳನೇ ಸೂತ್ರವಾಗಿದೆ. ಬೇರೆಯವ್ರ ಜೊತೆಗೆ ಮಾತಿಗೆ ನಿಂತಾಗ ನಾವು ಎಷ್ಟೋ ಸಲ ನಮ್ದ ಸರಿ ಅಂತ ಹೇಳಿ ವಾದ ಮಾಡ್ತಾ ಇರ್ತೀವಿ. ಆದರೆ ಹಾಗೆ ವಾದ ಮಾಡೋದಕ್ಕೆ ಏನೂ ಅರ್ಥನೇ ಇಲ್ಲ ನೋಡ್ರಿ. ಯಾಕಂತಂದರೆ ಅದರಾಗ ನಮ್ಮ ಎದುರಾಳಿ ಒಂದು ವೇಳೆ ದೇಹದಿಂದ, ಹಣದಿಂದ, ಅಧಿಕಾರದಿಂದ, ಜನಬೆಂಬಲದಿಂದ ಬಲಾಢ್ಯನಾಗಿದ್ದ ಅಂದ್ರೆ ಅಲ್ಲಿ ನಮ್ಮ ಮಾತು, ನಮ್ಮ ಉದ್ದೇಶ, ನಮ್ಮ ಕಾಯಕ ಎಷ್ಟೋ ಕರೆಕ್ಟ್ ಇದ್ದರೂ, ಎಷ್ಟೋ ಸಮಂಜಸ ಇದ್ದರೂ ಕೂಡ ನಾವು ಅವರಿಗೆ ಇದ್ರು ವಾದಿಸೋದು ಮತ್ತು ಅವರನ್ನು ಹಳೆಯೋದು ಕೂಡ ಏನಾಗ್ತಾ ಇದೆಯಪ್ಪ ಅಂತಂದರೆ ತಪ್ಪಾಗ್ತಾ ಇದೆ. ಅವರನ್ನು ಹಳೆಯುವುದು ಅಂತಂದರೆ ಬೈಯೋದು, ಅಂದರೆ ನಮ್ಮ ಮನಸ್ಸನ್ನು ಅದು ಕಲ್ಮಶಗೊಳಿಸಿಕೊಂಡಂತೆ. ಆದ್ದರಿಂದ ಆತ್ಮ ಚಟಪಟಿಕೆಯಿಂದ ಯಾವುದೇ ಕಾರ್ಯದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳೋದೇನೈತಲ್ಲ ಅದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸಚ್ಚಿದಾನಂದ ಸ್ವರೂಪಿಗಳೇ ತುಂಬಿರುವಂತಹ ಈ ಜಗತ್ತಿನೊಳಗೆ ಯಾರೋ ವಿರೋಧಿಗಳು, ಯಾರು ಶಿವಮಯರು, ಮತ್ತು ಯಾರನ್ನು ಬೈಬೇಕು, ಯಾರ ಜೋಡಿ ವಾದಿಸ್ಬೇಕು ಅನ್ನೋದು ಗೊತ್ತ ಆಗೋದಿಲ್ಲ. ನಮ್ಮ ಉನ್ನತ ಸಂಸ್ಕೃತಿಗೆ, ಸನ್ಮಾರ್ಗದ ಬದುಕಿಗೆ ನಮ್ಮ ಇದುರು ಹಳೆಯುವುದೇನೈತಲ್ಲ ಈ ಸ್ವಭಾವ ಮಾರಕವಾಗ್ತದೆ. ಶರಣರು, ಪರೋಕ್ಷ ಜ್ಞಾನಿಗಳು ಆದಂಥ ಬಸವಣ್ಣವರು ಮತ್ತು ಅವ್ರ ಜೊತೆ ಇದ್ದಂಥ ಎಲ್ಲ ಸಮಕಾಲೀನ ಶರಣರು ಕೂಡ ಈ ಒಂದು ವಿಷಯವನ್ನು, ಈ ಒಂದು ತತ್ವವನ್ನು, ಇದ್ರ ಹಳಿಬ್ಯಾಡ್ರಿ ಅನ್ನುವಂಥದ್ದನ್ನು ಅರಿತುಕೊಂಡಂಥವರಾಗಿದ್ದರು. ಮಹಾದೇವಿ ಅಕ್ಕನ ವಚನವನ್ನು ಕೇಳ್ರಿ. ಮಹಾದೇವಿ ಅಕ್ಕ ಏನು ಹೇಳ್ತಾ ಇದ್ದಾಳೆ ಅಂತಂದ್ರೆ, ವನವೆಲ್ಲ ನೀವೇ, ವನದೊಳಗಣ ದೇವ ತರುವೆಲ್ಲ ನೀವೇ, ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ, ಚಂದ ಮಲ್ಲಿಕಾರ್ಜುನ ಸರ್ವಭರಿತ ಅಂತ ಹೇಳ್ತಾ ಇದ್ದಾಳೆ ಅಕ್ಕ. ಅಂದರೆ ಸರ್ವಭರಿತನಾದಂತಹ ಪರಮಾತ್ಮನು ಸರ್ವಹೃದಯದೊಳಗಿರ್ತಾನೆ. ಅಂದಾಗ ನಾ ಯಾರನ್ನು ಬೈಯೋದು, ಯಾರನ್ನು ತೆಗಳೋದು, ಯಾರನ್ನು ಬಣ್ಣಿಸೋದು, ಅವನ ಯಾರ ಧ್ವನಿ ವಿರುದ್ಧ ಎತ್ತಿ ನಿಂದನೆ ಮಾಡೋದು, ನೀವು ಯಾರಿಗೇ ಮಾಡಿದರೂ ಕೂಡ ಅದು ಪರಮಾತ್ಮನ ನಿಂದೆ ಮಾಡಿದಂತೆ. ಹಾಗಾಗಿ ಆತ್ಮಕ್ಕೆ ನಿಂದೆ, ಈ ಆತ್ಮ ಹಾಗೂ ಪರಮಾತ್ಮನ ನಿಂದನೆಯಿಂದ ನಮಗೆ ಎಂದರ ಮುಕ್ತಿ ಸಿಗೋಕ್ಕೆ ಸಾಧ್ಯ ಆಗುತ್ತಾ? ಯಾಕಂದರೆ ಸರ್ವರೊಳಗೂ ಪರಮಾತ್ಮ ಇದ್ದಾಗ ನೀವು ಯಾರಿಗೆ ಬೈದರೂ ಕೂಡ ಅದು ಪರಮಾತ್ಮಗೆ ಬೈದಂಗೆ. ಆದ್ದರಿಂದ ಸಾಧ್ಯವಾದಷ್ಟು ಪರರನ್ನು ಅವರ ಇದಿರು ಹಳೆಯೋದಾಗಲಿ, ಅಥವಾ ಅವರ ಹಿಂದೆನೂ ಹಳೆಯೋದಾಗಲಿ, ಅಥವಾ ಅವರನ್ನು ಬೈಯೋದಾಗಲಿ, ಹಿಂಸಿಸೋದಾಗಲಿ, ದೋಷಿಸೋದಾಗಲಿ, ದೂಷಿಸುವುದನ್ನಾಗಲಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ವನವೆಲ್ಲ ನೀನೇ, ಸರ್ವವ್ಯಾಪ್ತಿ ನೀನೇ ಆಗಿರುವಾಗ ಇದಿರು ಹಳೆಯುವುದು ಕೂಡ ಮಹಾಪಾಪ ಅಂತ ಹೇಳ್ತಾರೆ. ಅದಕ್ಕೆ ಎತ್ತೆತ್ತ ನೋಡಿದ ರತ್ತ ನೀನೇ ದೇವ, ಸಕಲ ವಿಸ್ತಾರವ ರೂಹು ನೀನೇ ದೇವ, ವಿಶ್ವ ತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ಮನೆ ನೀನೇ ದೇವ, ವಿಶ್ವತೋ ಬಾಹು ಕೂಡ ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಯಾವ ದಿಕ್ಕಿನಿಂದ ನೋಡಿದರೂ ಕೂಡ ನೀನೇ ತುಂಬಿರುವೆ ದೇವ ಅಂತ ಹೇಳ್ತಾರೆ ನಮ್ಮ ಶರಣರು. ಅಂದರೆ ಸೃಷ್ಟಿಯ ಎಲ್ಲ ಚರಾಚರದೊಳಗೂ ದೇವರ ತುಂಬ್ಯಾನಪ್ಪ. ಹಾಗಿದ್ರೆ ಈ ಸಕಲ ವಿಸ್ತಾರವಾದಂತಹ ಭೂಮಂಡಲದ ಈ ಒಂದು ರೂಹು ಏನೈತೆ ನಿನ್ನ ಪ್ರಪಂಚ, ಆ ಪ್ರಪಂಚದೊಳಗೆಲ್ಲ ತೀಕ್ಷ್ಣವಾದಂತಹ ದೇವ್ರ ಕಣ್ಣುಗಳದಾವ, ವಿಶ್ವ ನಿನ್ನ ಮುಖ ಇದ್ದಂಗೆ, ಭೂಮಂಡಲ ತುಂಬೆಲ್ಲ ಏನೈತೆ ಹೇಳು, ಎಲ್ಲ ಕೈಗಳು ಆವರಿಸ್ಕೊಂಡಾವ, ಹಿಂಗೆ ನನ್ನ ಸಂಗಯ್ಯ ನೀನು ಸರ್ವಕರ್ತನಾಗಿರುವೆ, ಸರ್ವ ವಂದ್ಯನಾಗಿರುವೆ, ಸರ್ವತೋಮುಖವಾಗಿ, ಸರ್ವಶಕ್ತನಾಗಿ, ಸರ್ವಾಂತರ್ಯಾಮಿಯಾಗಿ ನೀನೇ ಇರುವೆ ಅನ್ನೋ ಮಾತನ್ನು ಬಸವ ಅರಸರು, ಶಿವ ಎಲ್ಲೆಂದ್ರಲ್ಲಿ ಅದಾನ, ಅವ ವಿಶ್ವಚೇತನವಾಗ್ಯಾನ ಅಂತ ಹೇಳ್ತಾರೆ. ಇವತ್ತು ನಾನು ಹೇಳೋ ಹಾಗೆ ಈ ಇದಿರು ಹಳಿಯಲು ಬೇಡ, ಈ ಲೋಕದೊಳಗೆ ನಾವು ಹುಟ್ಟಿ ಬಂದ ಮೇಲೆ ಅನೇಕ ಬಾರಿ ಅನೇಕ ನಿಂದನೆಗಳು ಬರ್ತಾವೆ, ಅನೇಕ ದೋಷಾರೋಪಣೆಗಳು ಬರ್ತಾವೆ. ಯಾರೋ ನಿಮ್ಗೆ ಅಲ್ಲ ಸಲ್ಲದ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ, ನಿಮ್ಮ ಚಾರಿತ್ರ್ಯವನ್ನು ವಧೆ ಮಾಡ್ತಾರೆ. ಅಂಥ ಹೊತ್ತಿನಾಗ ನಾವು ಹೆಂಗಿರಬೇಕು ಅನ್ನೋದನ್ನು ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ, ಪದೇ ಪದೇ ನಾನು ಸುಂದರವಾಗಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದರೆ ಸುಂದರ ಅನ್ನೋದು
ಈ ಶಬ್ದ ಎಷ್ಟು ಸರಳ ಐತೋ ಅಷ್ಟೇ ಬಹಳ ಅರ್ಥಪೂರ್ಣವಾಗಿದೆ ಅನ್ನುವಂತದ್ದು ನನ್ನ ಒಂದು ಅನಿಸಿಕೆ ಈ ಒಂದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಈ ವಚನವನ್ನ ನೀವಾಗಲೇ ಬಹಳಷ್ಟು ಸಂದರ್ಭಗಳೊಳಗೆ ತಾವೆಲ್ಲ ಕೇಳಿದಿರಿ ಅನ್ಕೊಂಡಿದ್ದೀನಿ ಆ ವಚನದೊಳಗೆ ನಾವು ಈ ಲೋಕದ ಮೇಲೆ ಹುಟ್ಟಿ ಬಂದ ಮೇಲೆ ನೀಂದನೆಗೆ ಒಳಗಾದಾಗ ಹೆಂಗೆ ಅವರಿಗೆ ರಿಯಾಕ್ಷನ್ ಅನ್ನು ಕೊಡಬೇಕು ಅವರಿಗೆ ವಾಪಸ್ ಯಾವ ರೀತಿ ಮಾತುಗಳನ್ನು ಹೇಳಬೇಕು ಹೇಳಬಾರದು ಅನ್ನೋ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಅಕ್ಕಮಾದೇವಿ ಅವರು ಹಾಗಿದ್ರೆ ಆ ವಚನ ಕೇಳ್ರಿ ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯ ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ನೋಡ್ರಿ ಬೆಟ್ಟದ ಮೇಲೆ ಮೊದಲೇ ಮಾತು ಮನೆ ಕಟ್ಟಬಾರದು ಬೆಟ್ಟ ಗುಡ್ಡ ಕಾಡು ಮೇಡೊಳಗೆ ಕಟ್ಟಿದ ಮೇಲೆ ಅಲ್ಲಿರುವಂತಹ ಮೃಗಗಳಿಗೆ ಕಾಡು ಪ್ರಾಣಿಗಳಿಗೆ ಹೆದರಬಾರದು ಅಂದರೆ ಒಂದೊಂದು ಸಲ ನಮ್ಮ ಜೀವನ ಕೂಡ ಕಡಿದಾದಂತಹ ಬೆಟ್ಟದಂಗೆ ನಮಗೆ ಭಾಸ ಆಗ್ತತಿ ದಂಡಕವಾದ ಅರಣ್ಯದಂಗೆ ನಮಗೆ ಭಾಸ ಆಗ್ತಾ ಇರ್ತದೆ ಅಂಥ ಒಂದು ಜೀವನದ ಮೇಲೆ ಒಮ್ಮೆ ಬಂದುಬಿಟ್ಟಿವಿ ಅಂದ ಮೇಲೆ ಅಕ್ಕಪಕ್ಕದಲ್ಲಿರುವಂತಹ ನೆರೆ ಹೊರೆಯಲ್ಲಿರುವಂತಹ ಈ ಒಂದಿಷ್ಟು ಕ್ರೂರ ಪ್ರಾಣಿಗಳಿರುವಂತಹ ಕ್ರೂರ ಪ್ರಾಣಿಗಳಂತೆ ಇರುವಂತಹ ಮನುಷ್ಯರ ನಿಂದನೆಗೆ ಅವರ ಮಾತುಕತೆಗಳಿಗೆ ವರ್ತನೆಗೆ ಹೆದರಬಾರದು ಅನ್ನುವಂಥದ್ದು ಜೊತೆಗೆ ಮತ್ತೆ ಮುಂದಿನ ನುಡಿಯೊಳಗೆ ಹೇಳ್ತಾ ಹೇಳ್ತಾ ಹೇಳ್ತಾರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಹೇಳ್ತಾ ಒಂದು ಕೊನೆಯ ನುಡಿ ಒಳಗೆ ಚನ್ನಮಲ್ಲಿಕಾರ್ಜುನ ದೇವರೊಳಗೆ ಅಕ್ಕ ಮಹಾದೇವಿ ಮೊರೆಯನ್ನು ಇಡ್ತಾ ಇದ್ದಾಳೆ ಒಂದು ಪೆಟಿಷನ್ ಥರ ಒಂದು ಅರ್ಜಿಯನ್ನು ಹಾಕ್ತೇವಲ್ಲ ಆ ಥರ ಮೊರೆಯನ್ನು ಇಡ್ತಾಳೆ ಏನಂತ ಚನ್ನಮಲ್ಲಿಕಾರ್ಜುನ ದೇವ ಕೆಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ನೋಡ್ರಿ ಅಂದರೆ ಈ ಲೋಕದೊಳಗೆ ನಾವೆಲ್ಲ ಹುಟ್ಟಿ ಬಂದುಬಿಟ್ಟೇವೆ ಈಗ ಯಾವುದೇ ನಿಂದನೆಗಳು ಬರಲಿ ಯಾವುದೇ ದೋಷಾರೋಪಣೆಗಳು ಬರಲಿ ಶಾಂತವಾಗಿ ಅವುಗಳನ್ನು ಆಲಿಸ್ರಿ ಪ್ರತಿಕ್ರಿಯೆ ನೀಡಬೇಡ್ರಿ ಅಂಥೇಳಿ ಅಕ್ಕಮಾದೇವಿ ಹೇಳಿದಂಥ ಮಾತು ನಮಗೆ ಖಂಡಿತವಾಗಿಯೂ ಅನೇಕ ಸಂದರ್ಭಗಳೊಳಗೆ ವಿಶೇಷವಾಗಿ ಮಹಿಳೆಯರಿಗೆ ಹೌದು ಹೌದು ಅಂದಿಸ್ಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಅವತ್ತಿನ ಕಾಲದೊಳಗೆ ಅಷ್ಟೊಂದು ಹಳೆಯ ಶತಮಾನದೊಳಗೆ ಅಕ್ಕ ಮಹಾದೇವಿಯು ಕೂಡ ತನ್ನ ಮನೆ ಮಠವನ್ನು ಗಂಡನನ್ನು ಅರಸನನ್ನು ಸಂಪತ್ತನ್ನು ಎಲ್ಲ ಬಿಟ್ಟು ಅವಳು ಬಸವಣ್ಣನವರ ಒಂದು ಅನುಭವ ಮಂಟಕ್ಕೆ ತೆರಳುವಾಗ ಈ ಇಡೀ ಲೋಕ ಏನಾಗಿತ್ತಪ್ಪ ಅಂತಂದರೆ ಅನೇಕ ನಿಂದನೆಗಳನ್ನು ಅವಳ ಎಡೆಗೂ ಕೂಡ ಮಾಡಿತ್ತು ಹಾಗಾಗಿ ಆ ಸಂದರ್ಭದೊಳಗೆ ಈ ಒಂದು ಮಾತನ್ನು ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಪ್ರಸ್ತುತಪಡಿಸಿದ್ದಾರೆ ಈಗ ಮತ್ತೊಂದು ವಚನದಲ್ಲಿ ಶರಣರು ಈ ರೀತಿ ಹೇಳ್ತಾ ಇದ್ದಾರೆ ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕು ಬಿಡಿಸುವಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದುಯ್ಯಾಲೆಯ ಆಡುವಂತೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದಂತೆ
ಸುಣ್ಣ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ನೋಡ್ರಿ ಎಷ್ಟೊಂದು ಸ್ಟ್ರಾಂಗ್ ಶಬ್ದಗಳನ್ನು ಇಲ್ಲಿ ಶರಣರು ವಚನಕಾರರು ಯೂಸ್ ಮಾಡಕತ್ತಾರೆ ಅಂದ್ರೆ ಹಾವು ಅಂತಂದ್ರೆ ಮೊದಲೇ ವಿಷಪೂರಿತವಾದಂತ ಜಂತು ಅದನ್ನ ನೋಡಿದ್ರೆ ಹೆದರ್ತೇವೆ ಇನ್ನ ಅದನ್ನ ನಾವು ಹಿಡ್ಕೊಂಡು ಅದನ್ನ ಹಿಂಗ ನಮ್ಮ ಗಲ್ಲಕ್ಕೆ ಹಚ್ಚಿಕೊಂಡು ಹಿಂಗ ತುರಿಸಿಕೊಳ್ಳಕ್ಕೆ ಅಂದ್ರೆ ಸಾಧ್ಯ ಆಗ್ತದೇನ್ರೀ ಅಥವಾ ನೀವು ಅದನ್ನ ತುರಿಸಿಕೊಂಡ್ರಿ ಅಂತಾನೂ ಇಟ್ಕೊಳ್ರಿ ಅದು ನಿಮ್ಮನ್ನು ಕಚ್ಚದೆ ಬಿಟ್ಟಿದೆ ಅದು ಕಚ್ಚಂಗಿಲ್ಲ ನಿಮ್ಮನ್ನು ಕಚ್ಚತತೆ ಅದರ ಗೊಡವೆ ಸರಿಯಲ್ಲ ಹಂಗೆ ಇವತ್ತು ಉರಿಯುವ ಕೊಳ್ಳಿಯನ್ನ ತಗೊಂಡು ತಲೆಗೂದಲಿನ ಗಂಟುಗಳನ್ನು ಬಿಡಿಸಿಕೊಳ್ಳಕ್ಕೆ ಹೋದ್ರೆ ಕೂದಲು ಉಳಿತಾವೇನ್ರಿ ತಲೆಯೆಲ್ಲ ಸಿಕ್ಕಾಗಿತ್ತಪ್ಪ ಅದನ್ನು ಬಿಡಿಸಿಕೊತೀನಿ ಅಂತ ಹೇಳಿ ಉರಿಯುವಂಥ ಒಂದು ಕೊಳ್ಳಿ ತಗೊಂಡು ಆ ತಲೆ ಗಂಟಿಗೆ ಹಚ್ಚಿಕೊಂಡ್ರೆ ಕೂದಲು ಉಳಿತಾವೇನ್ರಿ ಎಲ್ಲ ಸುಟ್ಟು ಬೂದಿ ಆಗ್ತಾವ ಹಂಗೇನೆ ಹುಲಿಯನ್ನು ಕಂಡರೆ ದೂರ ಓಡುವ ಮನುಷ್ಯ ಅದರ ಮೀಸೆಯನ್ನು ಹಿಡ್ಕೊಂಡು ಜಗ್ಗಾಡಿದ್ರೆ ಅದರೊಂದಿಗೆ ಜೋಕಾಲಿ ಆಡ್ತೀನಿ ಅಂತಂದ್ರೆ ಖಂಡಿತವಾಗಿಯೂ ಅಪಾಯ ಏನಪ್ಪ ಅಂತಂದ್ರೆ ಕಟ್ಟಿಟ್ಟಂತ ಬುತ್ತಿ ಹುಲಿ ತಕ್ಷಣ ತಿಂದು ನಮ್ಮನ್ನು ತೇಗೆ ಬಿಡ್ತದೆ ಆದ್ದರಿಂದ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ದುಷ್ಟ ಜನರೊಂದಿಗೆ ಹಾಗೂ ಅಪರೋಕ್ಷ ಅಜ್ಞಾನಿಗಳೊಂದಿಗೆ ನಾವು ಅಸಹ್ಯವಾಗಿ ಹಮ್ಮಿನಿಂದ ಅನುಚಿತವಾಗಿ ನಾವು ಬಿಹೇವ್ ಮಾಡಕತ್ತೀವಿ ಅಂತಂದ್ರೆ ಏನಾಗ್ತತಿ ಅನ್ನುವಂತಹ ಅರ್ಥವನ್ನು ಕೊಡುವಂತಹ ಇದು ಒಂದು ವಚನ ಹೀಗೆ ಉದಾಹರಣೆಗಳನ್ನು ಕೊಡ್ತಾ ಕೊಡ್ತಾ ವಚನಕಾರರು ಕೊನೆಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಸುಣ್ಣದ ಹರಳುಗಳನ್ನು ಉಡಿಯೊಳಗೆ ಕಟ್ಟಿಕೊಂಡು ನೀರಿನ ಮಡುವೆಗೆ ದುಮಿಗಿಸಿದರೆ ಸುಟ್ಟುಕೊಂಡು ಸಾಯಬೇಕಾಗ್ತತಿ ಸುಣ್ಣಕ್ಕೆ ನೀರು ಹಾಕಿದ್ರಿ ಸುಣ್ಣದ ಹರಳಿಗೆ ನೀರು ಹಾಕಿದ್ರಿ ಅಂತಂದ್ರೆ ಹೆಂಗೆ ಕತ 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 ಅದು ಕುದಿತೈತೆ ಅನ್ನೋದನ್ನು ನೀವು ನೋಡಿರಿ ಆದರೆ ಇವತ್ತಿನ ಕಾಲದಾಗ ಆ ಸುಣ್ಣವನ್ನು ಬೇಯಿಸೋದು ಸುಣ್ಣವನ್ನು ಸುಡೋದು ಸುಣ್ಣದ ನೀರು ಮಾಡೋದು ಬಹುಶಃ ಇವತ್ತಿನ ಮಕ್ಕಳು ಕಂಡಿಲ್ಲ ಆದರೆ ನಾವು ಚಿಕ್ಕವರಿದ್ದಾಗ ಮನೆಯನ್ನು ಶುಚಿಗೊಳಿಸಿ ಆ ಸುಣ್ಣದ ಹರಳುಗಳನ್ನು ಒಂದು ದೊಡ್ಡ ಬುಟ್ಟಿಯೊಳಗೆ ಹಾಕ್ಕೊಂಡು ನೀರು ಹಾಕಿದ್ರೆ ಅದು ಕತ 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 ಅಂತ ಕುದಿದು ಕೊನೆಗೆ ಅದು ಆರಿದಾಗ ಅದರಿಂದ ಮನೆಯನ್ನು ಸುಣ್ಣವನ್ನು ಬಳಿತಾ ಇದ್ವಿ ಆದರೆ ಅಂಥ ಸುಣ್ಣನ ನೀವು ಉಡಿಯೊಳಗೆ ಕಟ್ಟಿಕೊಂಡು ಯಾವುದೋ ಸ್ವಿಮ್ಮಿಂಗ್ ಪೂಲಿಗೋ ಯಾವುದೋ ಒಂದು ತೋಟಕ್ಕೋ ಒಂದು ಇದಕ್ಕೆ ಹಾರ್ತೀನಿ ಅಂತಂದರೆ ಖಂಡಿತವಾಗಿಯೂ ನೀವೇನು ಮಾಡ್ತೀರಿ ಹೇಳ್ರಿ ಸಾಯಬೇಕಾಗ್ತತಿ ಸುಟ್ಟುಕೊಂಡು ಈ ರೀತಿ ನಮಗಿಂತ ಬಲಾಢ್ಯ ಏನಾದರೂ ಇದ್ದರು ಅಂದರೆ ದುಷ್ಟರಿದ್ರು ಅಂತಂದರೆ ಶರಣರೊಂದಿಗೆ ಜ್ಞಾನಿಗಳೊಂದಿಗೆ ವರ್ತಿಸುವಾಗ ನಾವೇನು ಮಾಡಬೇಕು ಅಂತಂದ್ರೆ ನಾವು ಎಚ್ಚರದಿಂದ ಇರಬೇಕಾಗ್ತತಿ ಅವರ ವಿರುದ್ಧ ಖಂಡಿತವಾಗಿಯೂ ಮಾತಾಡಕ್ಕೆ ಹೋಗಬಾರದು ಎನ್ನುವಂಥ ತಾತ್ಪರ್ಯವನ್ನು ಈ ವಚನದಲ್ಲಿ ಕೂಡ ಅವರು ಕೊಡ್ತಾ ಹೋಗ್ತಾರೆ ಹೀಗೆ ಈ ಬಸವಣ್ಣನವರ ಕಳಬೇಡ ಕೊಲಬೇಡ ಎನ್ನುವಂಥ ವಚನ ಇವತ್ತು ಮನಸ್ಸು ಶುಚಿ ಆಗಬೇಕು ಅಂತಂತಂದರೆ ಈ ವಚನವನ್ನು ನಾವು ನಮ್ಮ ಜೀವನದೊಳಗೆ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ ಅಂತಂತಂದರೆ ಈ ಒಂದು ಅರಿಷಡ್ವರ್ಗಗಳ ತಾಕಲಾಟ ಮತ್ತು ಅವುಗಳನ್ನು ಹತ್ತಿಕ್ಕಿ ಮನೋಸ್ಥೈರ್ಯಗೊಳಿಸ್ಕೋಬೇಕು ಅಂತಂದರೆ ಈ ಎಲ್ಲ ಸಪ್ತಸೂತ್ರಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂತಂತಂದರೆ ನಮಗೆ ಖಂಡಿತವಾಗಿ ಮುಕ್ತಿ ಸಾಧ್ಯ ಅಂತ ಹೇಳ್ತಾ ಕೊನೆಗೆ ಅವರು ಏನು ಹೇಳ್ತಾರಪ್ಪ ಮಹಾಜ್ಞಾನಿ ಬಸವಣ್ಣನವರು ಅಂತಂತಂದರೆ ಅಂತರಂಗದ ಶುದ್ಧಿಯನ್ನು ಕುರಿತಾಗಿ ಏನು ಮಾತಾಡ್ತಾರೆ ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ ಎನ್ನ ಮನವ ನಿರ್ಮಲ ಮಾಡಿದಾತ ಮಡಿವಾಳ ಎನ್ನ ಅಂತರಂಗವ ಬೆಳಗಿದಾತ ಮಡಿವಾಳ ಎನ್ನ ಬಹಿರಂಗವ ಬೆಳಗಿದಾತ ಮಡಿವಾಳ ಕೂಡಲ ಸಂಗಮ ದೇವ ಎನ್ನ ನಿಮಗೆ ಯೋಗ್ಯವ ಮಾಡಿದಾತನೂ ಕೂಡ ಮಡಿವಾಳ ನೋಡ್ರಿ ಈ ರೀತಿ ಮಡಿವಾಳ ಅಂತಂತಂದರೆ ಬಟ್ಟೆ ಒಗೆಯುವ ಅಂತ ಒಂದು ಅರ್ಥವನ್ನು ಕೊಟ್ಟರೂ ಕೂಡ ಇಲ್ಲಿ ಮಡಿವಾಳ ಮಾಚಿದೇವರನ್ನು ಅವರು ಅನಂತವಾಗಿ ಪರಿಪರಿಯಾಗಿ ಇಲ್ಲಿ ಹೊಗಳ್ತಾ ಇದ್ದಾರೆ ಅಂದರೆ ಅವರ ಶರೀರವನ್ನು ಶುಚಿಗೊಳಿಸಂಥವರು ಮನಸ್ಸಿನ ಅರಿಷಡ್ವರ್ಗಗಳಿಂದ ದೂರ ಮಾಡಿ ಮನಸ್ಸನ್ನು ನಿರ್ಮಲಗೊಳಿಸುವಂಥವರು ಜೊತೆಗೆ ಮಾರ್ಗದರ್ಶಿ ಆದಂಥವರು ಮಡಿವಾಳ ಮಾಚಯ್ಯನವರಾಗಿದ್ದರು ಅಂತರಂಗದೊಳಗೆ ನಡೆಯುವಂತಹ ಆಸೆ ಆಮಿಷಗಳನ್ನು ತೊಡೆದು ಹಾಕಿ ಆ ಅಂತರಂಗವನ್ನೂ ಕೂಡ ತಿಳಿಗೊಳಿಸಿದಂಥವ್ರು ಯಾರಾಗಿದ್ರಪ್ಪ ಅಂತಂತಂದರೆ ಮಡಿವಾಳ ಮಾಚಿದೇವರಾಗಿದ್ದರು ಹೊರಗಿನ ಆಚಾರ ವಿಚಾರಗಳ ಬಗ್ಗೆ ಸದಾ ಜಾಗೃತಿಯನ್ನು ಮೂಡಿಸ್ತಾ ಬದುಕಿಗೆ ದಾರಿಯನ್ನು ತೋರಿಸಿದಂಥವರು ಕೂಡ ಮಡಿವಾಳ ಸಂಗಮನಾಥ ಆಗಿದ್ದ ನನ್ನನ್ನು ನಿಮಗೆ ಅರ್ಪಿಸಲಿಕ್ಕೆ ಯೋಗ್ಯವನ್ನು ಮಾಡಿದಂಥವನು ಮಡಿವಾಳ ಅಂಥೇಳಿ ಆ ಮಾಚಿದೇವರನ್ನು ಅಡಿಗಡಿಗೆ ಬಸವಣ್ಣವರು ಹೊಗಳ್ತಾ ಹೋಗ್ತಾ ಇದ್ದಾರೆ ಜೊತೆಗೆ ಬಸವಣ್ಣ ನಿಗರ್ವಿಯಾದಂತಹ ಮಡಿವಾಳ ಮಾಚಿದೇವರನ್ನು ಹೊಗಳೋದು ಅಷ್ಟೇ ಅಲ್ಲದೆ ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ ಯಾವ್ಯಾವ ಶರಣರನ್ನು ಯಾವ ರೀತಿಯಾಗಿ ಕಂಡೆ ಅನ್ನೋದನ್ನು ಈ ರೀತಿ ವಿವರಿಸ್ತಾರೆ ಏನಂತಂತಂದರೆ ಎನ್ನ ಕಾಯವ ಕರಸ್ಥಳದಲ್ಲಿ ಅಲ್ಲಮ್ಮ ಪ್ರಭುದೇವರ ಕಂಡೆನು ಎನ್ನ ಕಾಯದ ಕರಸ್ಥಳದಲ್ಲಿ ಅಲ್ಲಮ್ಮ ಪ್ರಭುದೇವರ ಕಂಡೆನು ಎನ್ನ ಮನದ ಕರಸ್ಥಳಗಳಲ್ಲಿ ಚೆನ್ನ ಬಸವಣ್ಣನನ್ನು ಕಂಡೆನು ಎನ್ನ ಅರಿವಿನ ಕರಸ್ಥಳದಲ್ಲಿ ಮಡಿವಾಳಯ್ಯನನ್ನು ಕಂಡೆನು ಹೊರಗು ಒಳಗೆಂಬ ಭೇದವನ್ನು ಅರಿಯದೆ ಇದ್ದೆನು ಕೂಡಲ ಸಂಗಮ ದೇವಯ್ಯ
ನಿಮ್ಮ ಶರಣರ ಪಾವನ ಮಾಡಿದ ಪರಿಣಾಮದ ಅಂತಿಂತೆಮ್ಮೆಲೆ ನಮೋ ನಮಃ ಏನು ತಿರ್ದೇನು ಅಂತ ಹೇಳಿ ಸ್ವಲ್ಪ ದೊಡ್ಡದಾದರೂ ಕೂಡ ವಚನ ಬಹಳ ಅರ್ಥಪೂರ್ಣವಾಗಿ ಬಸವಣ್ಣವರು ನೇರ ನುಡಿಯನ್ನು ಸ್ಪಷ್ಟ ಮಾತಿನ ಸಾತ್ವಿಕ ಜ್ಞಾನವನ್ನು ವಚನದ ಮೂಲಕ ನಮಗೆ ಕೊಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಶಿವಶರಣರಾದಂತಹ ಅಲ್ಲಮ ದೇವರನ್ನು ತಮ್ಮ ದೇಹದೊಳಗೆ ಗುರುತಿಸ್ಕೋತಾರೆ ಅವರು ಚನ್ನ ಬಸವಣ್ಣನನ್ನು ತಮ್ಮ ಮನಸ್ಸಿನೊಳಗೆ ಕಂಡಿದ್ರಂತವರು ಮಡಿವಾಳವನ್ನು ಜ್ಞಾನಾಸಕ್ತನಾದಾಗ ಜ್ಞಾನಕ್ಕೆ ಆಸಕ್ತನಾದಗಿದ್ದಂಥ ಸಮಯದಲ್ಲಿ ಅವರನ್ನು ಕಂಡಿದ್ರಂತೆ ಅಂದರೆ ಅವರ ಅಂತರಂಗ ಬಹಿರಂಗಗಳನ್ನು ಅವರೇ ಖುದ್ದಾಗಿ ಅರ್ತಿರಲಿಲ್ಲ ಬಸವಣ್ಣವರು ಅದಕ್ಕಾಗಿ ಬಸವಣ್ಣನ ಆರಾಧ್ಯ ದೈವಾದ ಕೂಡಲ ಸಂಗಮನಲ್ಲಿ ನಿಮ್ಮ ಶರಣರು ನನ್ನನ್ನು ಪಾವನಗೊಳಿಸಿದರು ಅಂತ ಹೇಳ್ತಾರೆ ಹಾಗೇನೇ ಒಂದು ಕಡೆ ಮಡಿವಾಳಯ್ಯನಂತೆ ಚನ್ನ ಬಸವಣ್ಣನವರಿಂದ ನನಗೆ ಮಾರ್ಗದರ್ಶನವಾಗಿದೆ ಅಂತ ಹೇಳಿ ಅವರನ್ನು ಇಲ್ಲಿ ನೆನೆಯುವುದನ್ನು ಕೂಡ ನಾವು ವಚನ ಸಾಹಿತ್ಯದೊಳಗೆ ನೋಡ್ತಾ ಇದ್ದೇವೆ ಎನ್ನ ಕಾಯದ ಕತ್ತಲೆ ಹಿಂಗಿತ್ತು ಚನ್ನ ಬಸವಣ್ಣ ಇಂದಿನಲ್ಲಿ ಎನ್ನು ತನುಮನದನದ ಲೋಭವೊಳಿದು ತಳದಾಗಾಯಿತ್ತು ಇಂದಿನಲ್ಲಿ ಎನ್ನ ನೆಲೆಗೊಂಡ ಅಹಂಕಾರ ನಿರ್ವಲಯವಾಯಿತು ಚನ್ನ ಬಸವಣ್ಣ ಇಂದಿನಲ್ಲಿ ಕೂಡಲ ಸಂಗಮ ದೇವರ ತೃಪ್ತಿಯ ತೆರನ ನೀನು ತೋರಿದೆಯಾಗಿ ನಾನು ಬದುಕಿದೆನೋ ಕಾಣ ಚನ್ನ ಬಸವಣ್ಣ ನೋಡ್ರಿ ನಾ ಯಾರ್ಯಾರ ನಮಗೆ ಹೆಲ್ಪ್ ಮಾಡಿದ್ರು ಅಂತಂದ್ರೆ ಸಹಾಯವನ್ನು ಮಾಡಿದ್ರು ಅಂತಂದ್ರೆ ಅದನ್ನು ನಾವು ನೆನೆಸ್ಕೋಬೇಕು ಅವರಿಗೆ ವಾಪಸ್ಸಾಗಿ ನಾವು ಧನ್ಯವಾದಗಳನ್ನು ಥ್ಯಾಂಕ್ಸನ್ನು ಹೇಳಬೇಕು ಅವರು ಕೆಲವೊಂದ್ಸಲ ಇಂಡೈರೆಕ್ಟಾಗಿ ಮಾಡಿರ್ತಾರೆ ಆದರೆ ಅದನ್ನು ಕೂಡ ನಾವು ಸ್ಮರಿಸುವಂತಹ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಬಸವಣ್ಣನವರು ಇವರೆಲ್ಲರಿಂದ ನಾನು ಕೂಡ ನನ್ನ ಅಂತರಂಗವನ್ನು ಬಹಿರಂಗವನ್ನು ಶುದ್ಧಗೊಳಿಸ್ಕೊಂಡೆ ಅಂತ ಹೇಳ್ತಾರಲ್ಲ ಅವರಂತಹ ಮಹಾನ್ ವ್ಯಕ್ತಿ ಮತ್ತೊಬ್ಬರಿಲ್ಲ ಅಂತ ನನಗನ್ನಿಸ್ತಾ ಇದೆ ಚನ್ನ ಬಸವಣ್ಣ ಚಿಕ್ಕವನಾಗಿದ್ದರೂ ಕೂಡ ನಂಗೆ ದಾರಿ ತೋರಿಸಾನ ಅಂತ ಹೇಳ್ತಾರೆ ಬಸವಣ್ಣವರು ನನ್ನ ದೇಹದ ಕಲ್ಮಶವನ್ನು ನಾಶಗೊಳಿಸಾನ ಅಂತ ಹೇಳ್ತಾ ಇದ್ದಾರೆ ಮನಸ್ಸಿನಲ್ಲಿ ಇದ್ದಂತಹ ನನ್ನ ಮನಸ್ಸೊಳಗಿದ್ದಂತಹ ಧನದ ಆಸೆಯನ್ನು ಅವರು ಅಳಿಸಿ ಹಾಕಿ ಮನಸ್ಸನ್ನು ಶುಚಿಗೊಳಿಸಿ ನನಗೆ ನೆಮ್ಮದಿಯನ್ನು ತಂದಾನ ಅಂತ ಕೂಡ ಹೇಳ್ತಾರೆ ಎನ್ನಲ್ಲಿದ್ದ ಅಹಂಕಾರವನ್ನು ದೂರ ಮಾಡಿ ಗರ್ವವನ್ನು ಸದೆ ಬಡಿದು ನನ್ನ ಮನಸ್ಸಿನಾಗ ಒಳ್ಳೆಯ ಭಾವನೆ ನೆಲೆಯಾಗಿ ಊರುವಂತಹ ಸಂತೃಪ್ತಿಯನ್ನು ತೋರಿಸಿಕೊಟ್ಟವ ಚನ್ನ ಬಸವಣ್ಣ ಅಂತ ಹೇಳಿ ಬಸವಣ್ಣನವರು ತಮಗಿಂತ ಚಿಕ್ಕವರಾದಂತಹ ಚನ್ನ ಬಸವಣ್ಣನವರನ್ನು ಹೀಗೆ ಪರಿಪರಿಯಾಗಿ ಧನ್ಯವಾದವನ್ನು ಹೇಳುವ ತೆರದೊಳಗೆ ಅವರು ಸ್ಮರಿಸ್ತಾ ಸ್ಮರಿಸ್ತಾ ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಬಸವಣ್ಣನವರು ನೋಡ್ರಿ ಎಷ್ಟು ದೊಡ್ಡಂಥ ವ್ಯಕ್ತಿಯಾಗಿದ್ದರೂ ಕೂಡ ಪ್ರಾಮಾಣಿಕವಾಗಿ ತಾನು ಮೆಲ್ಲ ಮೆಲ್ಲನೆ ಅಂದರೆ ಹಂತ ಹಂತವಾಗಿ ನಾನು ಜೀವನದಲ್ಲಿ ಯಶಸ್ಸಿನ ಮಜಲುಗಳನ್ನು ಏರ್ತಾ ಏರ್ತಾ ಮತ್ತು ಗುರಿಯನ್ನು ತಲುಪುವ ಪರಿಯನ್ನು ನಾನು ಹೇಗೆ ಪಡ್ಕೊಂಡೆ ಅನ್ನೋ ಮಾತನ್ನು ಕೂಡ ಅನೇಕ ವಚನಗಳು ಇವತ್ತು ನಮಗೆ ವಚನಗಳಲ್ಲಿ ಕಾಣಸಿಗ್ತಾ ಇದೆ ಮತ್ತು ಬಸವಣ್ಣನವರು ಅಂತಂದರೆ ತಮಗೆಲ್ಲ ಈಗಾಗಲೇ ಗೊತ್ತಿದೆ ವಿನಯದ ಮೂರ್ತಿ ಆಗಿದ್ದರು ಮತ್ತು ಎಷ್ಟೋ ಸಲ ಅವರು ತಮ್ಮನ್ನು ತಾವು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ತಾ ಇದ್ದರು ಅಂದರೆ ತಮ್ಮನ್ನು ತಾವು ವಿಶ್ಲೇಷಿಸ್ಕೊಳ್ತಾ ಇದ್ದರೆ ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ಳೋದು ತಮ್ಮನ್ನು ತಾವು ಪರೀಕ್ಷೆ ಮಾಡ್ಕೊಳ್ಳೋದು ಇವನ್ನ ಮಹಾತ್ಮ ಗಾಂಧೀಜಿಯವರು ಕೂಡ ಅನೇಕ ಬಾರಿ ತಮ್ಮನ್ನು ತಾವು ಅನೇಕ ಪರೀಕ್ಷೆಗಳಿಗೆ ಒಡ್ಕೊಳ್ತಾ ಇದ್ದರು ಅನ್ನೋದು ತಮಗೂ ಕೂಡ ಗೊತ್ತಿದೆ ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮ ಒಂದು ಮೈ ಆಟೋಬಯೋಗ್ರಫಿ ಅಂದರೆ ಅವರ ಆಟೋಬಯೋಗ್ರಫಿ ಒಳಗೆ ಮೈ ಎಕ್ಸ್ಪೀರಿಮೆಂಟ್ಸ್ ವಿತ್ ಟ್ರೂತ್ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ಅದೇ ರೀತಿ ಬಸವಣ್ಣನವರು ಕೂಡ ತಮ್ಮ ವಚನದೊಳಗೆ ಇವೆಲ್ಲವನ್ನು ಹೇಳ್ತಾ ಹಾಲ ತೊರೆಗೆ ಬೆಲ್ಲದಂತಹ ಕೆಸರು ಸಕ್ಕರೆಯಂತಹ ಮಳಲು ತವರಾಜದಂತಹ ನೆರೆ ತೊರೆಗಳು ಇಂತಪ್ಪ ಆದ್ಯರ ವಚನ ಇರಲಿಕ್ಕೆ ಬೇರೆ ಬಾವಿ ತೋಡಿ ಉಪ್ಪು ನೀರು ನಾನು ಯಾಕೆ ಸವಿಲಿ ಅಂತ ಕೇಳ್ತಾರೆ ಅಂದರೆ ಎನ್ನ ಯುಕ್ತಿ ನಿಮ್ಮ ವಚನಗಳ ಕೇಳದೆ ಅನ್ಯ ಪುರಾಣಗಳ ಕೇಳಿ ಕೆಟ್ಟೆವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದರೆ ಆದ್ಯರ ವಚನಗಳೆಲ್ಲ ಬೆಲ್ಲದಂತಹ ಕೆಸರು ಅದು ಹಾಲಿನಂಥ ಹೊಳೆ ಎಲ್ಲ ಆದ್ಯರ ವಚನಗಳು ನೋಡ್ರಿ ಅದು ಬೆಲ್ಲದಂಥ ಕೆಸರು ಅಂತ ಕೆಸರನ್ನು ಬೆಲ್ಲಕ್ಕೆ ಹೋಲಿಸ್ತಾರೆ ಹೊಳೆಯನ್ನು ಹಾಲಿಗೆ ಹೋಲಿಸ್ತಾರೆ ಸಕ್ಕರೆ ಅಂತ ಉಸುಕು ಅಂತ ಹೇಳ್ತಾರೆ ಜೊತೆಗೆ ತವರಾಜದಂತಹ ನೊರೆತೆರೆಗಳು ಅಂತ ಹೇಳ್ತಾರೆ ಇದೊಂದು ಬಹಳಷ್ಟು ಅರ್ಥಪೂರ್ಣವಾದಂಥ ವಚನ ಬೇರೆ ಯಾರ ಕಲ್ಪನೆಗೂ ಕೂಡ ನಿಲುಕದಂತಹ ಒಂದಷ್ಟು ಪರಿಕಲ್ಪನೆಯನ್ನು ಬಸವಣ್ಣವರು ಇಲ್ಲಿ ನಮಗೆ ಕಟ್ಟಿಕೊಡ್ತಾ ಇದ್ದಾರೆ ಹಾಗಾಗಿ ಇವೆಲ್ಲ ಇದ್ದಾಗ ನಾ ಯಾಕೆ ಬೇರೆ ಬಾವಿ ತೋಡಿ ಉಪ್ಪಿನ ನೀರಿನ ಆಸೆ ಮಾಡಲಿ ಅಂತ ಹೇಳ್ಕೋತ ಬಸವಣ್ಣನವರು ಹೇಳ್ತಾ ಅನೇಕ ವಚನದೊಳಗೆ ನಮ್ಮ ಸಮಾಜದ ವಿಶ್ಲೇಷಣೆಯನ್ನು ಮಾಡ್ತಾ ಮತ್ತು ಮುಂದುವರೆದು ಏನು ಹೇಳ್ತಾರಪ್ಪ ಅಂತಂದ್ರೆ ಅಂತರಂಗದ ಬಗ್ಗೆ ಅವರು ವಿನಮ್ರವಾಗಿ ಏನು ಹೇಳ್ತಾರೆ ಎನ್ನ ಅಂತರಂಗ ನೀವಯ್ಯ ಎನ್ನ ಬಹಿರಂಗ ನೀವಯ್ಯ
ಎನ್ನರಿವು ನೀವಯ್ಯ ಎನ್ನ ಮರಹು ನೀವಯ್ಯ ಎನ್ನ ಭಕ್ತಿ ನೀವಯ್ಯ ಎನ್ನ ಮುಕ್ತಿ ನೀವಯ್ಯ ಎನ್ನ ಆಲಸ್ಯ ನೀವಯ್ಯ ಎನ್ನ ಪರವಶ ನೀವಯ್ಯ ಸಮುದ್ರವ ಹೊಕ್ಕು ಕಾಲು ಬಳೆದಲ್ಲಿ ಕೊರತೆಯ ನರಸುವುದೇ ಆ ಸಮುದ್ರದ ಎನ್ನ ಲೇಸು ಹೊಲ್ಲೆಯನೆಂಬುದ ಬಲ್ಲೆ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಅಂದ್ರೆ ಈ ಎಲ್ಲ ವಚನಗಳನ್ನು ನೋಡ್ತಾ ನೋಡ್ತಾ ನಮಗೆ ಎಷ್ಟೊಂದು ಬಸವಣ್ಣನವರು ರಾಮನ ಆದರ್ಶವನ್ನು ಕೂಡ ಓದಿದ್ದಾರೆ ಅದೇ ರೀತಿ ಭಗವಂತನ ಎಲ್ಲ ಮಹಿಮೆಯನ್ನು ಬಲ್ಲವರಾಗಿದ್ದಾರೆ ಈ ಎಲ್ಲ ವಚನಗಳೊಳಗೆ ಅವರು ರಾಗವಾಂಕನ್ನು ಕೂಡ ಅಂದ್ರೆ ರೆಫರೆನ್ಸ್ ನಲ್ಲಿ ತಗೊಳ್ತಾ ಇದ್ದಾರೆ ತಗೊಂಡು ಈ ಒಂದು ಆಧ್ಯಾತ್ಮಿಕತೆ ಬಹಳ ಆಗಮ್ಯವಾದಂತದ್ದು ಆ ಆಗಮ್ಯವಾದಂತ ಆಧ್ಯಾತ್ಮಿಕತೆಯನ್ನು ನಾವು ನೀವೆಲ್ಲ ಅರ್ಥಕೊಂಡು ಮುಂದೆ ಈ ಎಲ್ಲ ಸಪ್ತ ಒಂದಷ್ಟು ಏಳು ಆಚರಣೆಗಳಿಂದ ಕಳಬೇಡ ಕೊಲಬೇಡ ಅವೆಲ್ಲವುಗಳನ್ನು 100% ನಮಗೆ ಖಂಡಿತವಾಗಿಯೂ ಜೀವನದೊಳಗೆ ಅನುಷ್ಠಾನಕ್ಕೆ ತರಕ ಆಗೋದಿಲ್ಲ ಆದರೆ ಈ ಎಲ್ಲ ಒಂದಿಷ್ಟು ಸಪ್ತ ಸೂತ್ರಗಳು ಏನದಾವ ಬಸವಣ್ಣವರು ಇವತ್ತಿನ ಕಾಲಕ್ಕೆ ಅವು ಎಷ್ಟೊಂದು ಪ್ರಸ್ತುತ ಅದಾವಪ್ಪ ಅಂತಂದ್ರೆ ಖಂಡಿತವಾಗಿಯೂ ಅವೆಲ್ಲವುಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿದ್ವಿ ಅಂತಂದ್ರೆ ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಸ್ನೇಹಿತರಿಗೆ ಉಣಬಡಿಸಿದ್ವಿ ಅಂತಂದ್ರೆ ಖಂಡಿತವಾಗಿಯೂ ರಾಮರಾಜ್ಯವನ್ನು ಕಟ್ಟಬಹುದು ಆ ಒಂದು ಕೆಲಸವನ್ನು ಬಸವ ಟಿವಿಯವರು ಖಂಡಿತವಾಗಿಯೂ ಅನೇಕ ಒಂದಿಷ್ಟು ಸಮಾನ ಆಸಕ್ತರನ್ನು ಕರೆದುಕೊಂಡು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಒಂದು ಒಳ್ಳೆ ಕಾರ್ಯ ಆ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸುವಂತಹ ಕೆಲಸ ಮಾಡಿ ಆ ಕೈಂಕರ್ಯವನ್ನು ನಾವು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈ ಒಂದು ಬಸವಣ್ಣನವರ ಸಪ್ತಸೂತ್ರಗಳು ಎನ್ನುವ ನನ್ನ ಒಂದಿಷ್ಟು ಮಾತುಗಳಿಗೆ ನಾನೀಗ ವಿರಾಮ ಹೇಳ್ತಾ ಇದ್ದೇನೆ ಧನ್ಯವಾದಗಳು